ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಆಧುನಿಕತೆ ಬೆಳೆದಂತೆ ಜನರು ಸಹ ಬದಲಾಗುತ್ತಿದ್ದಾರೆ. ಈಗ ಪ್ರತಿಯೊಂದು ದಾಖಲೆ ಕೂಡ ಆನ್ಲೈನ್ ಮೂಲಕವೇ ಪಡೆದುಕೊಳ್ಳಬೇಕಿದೆ. ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಳ್ಳಿ ಮತ್ತು ನಗರಗಳಲ್ಲಿ ಮನೆ ಬಾಗಿಲಿಗೆ ಬಂದು ಆನ್ಲೈನ್ ಮೂಲಕ ದಾಖಲೆಗಳನ್ನು ಮಾಡಿಕೊಡಲಾಗುತ್ತಿದೆ. ಹೌದು, ನಮ್ಮ ಊರಿನಲ್ಲೂ ಮಾಡಿಕೊಡುತ್ತಾರೆ. ನಾನು ಮಾಡಿಸಿಕೊಳ್ಳಬೇಕು ಎಂದುಕೊಂಡಿದ್ದೀರಾ? ಹುಷಾರ್, ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ತಿಳಿಯುತ್ತದೆ. ಹೀಗೆ ಗಾರೆ ಕೆಲಸ ಮಾಡಿಕೊಂಡು ಹೊಟ್ಟೆಪಾಡು ಸಾಗಿಸುತ್ತಿದ್ದ ಬಡವರಿಗೆ ಈ ಶ್ರಮ್ ಕಾರ್ಡ್ ಮಾಡಿಸಿಕೊಡುತ್ತೇನೆ, ಈ ಕಾರ್ಡ್ನ ಮೂಲಕ ಸರ್ಕಾರದ ಎಲ್ಲ ಸೇವೆಗಳನ್ನು ಪಡೆಯಬಹುದು ಎಂದು ಹೇಳಿ ಮೊದಲು ರೇಷನ್ ಕಾರ್ಡ್, ನಂತರ ಆಧಾರ್ ಕಾರ್ಡ್ ತೆಗೆದುಕೊಂಡು ಅವರ ಬಳಿ ಹೆಬ್ಬೆಟ್ಟಿನ ಗುರುತನ್ನು ಪಡೆದುಕೊಂಡು ಅವರಿಗೆ ತಿಳಿಯದಂತೆ ಹಣವನ್ನು ಅವರ ಖಾತೆಯಿಂದ ತೆಗೆದುಕೊಂಡಿದ್ದಾನೆ. ನಂತರ ಮಗನಿಗೆ ಹಣದ ಅವಶ್ಯಕತೆ ಇದ್ದ ಕಾರಣ ಎಟಿಎಂನಲ್ಲಿ ಹಣ ಚೆಕ್ ಮಾಡಿದಾಗ ಹಣ ಡ್ರಾ ಮಾಡಿರುವುದು ಕಂಡುಬಂದಿದೆ. ಅಲ್ಲದೆ ಈ ವಿಚಾರವಾಗಿ ಕಾರ್ಡ್ ಮಾಡಿಕೊಡಲು ಬಂದವನ ಬಳಿ ಹೋಗಿ ಕೇಳಿದಾಗ ಈಗ ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎಂದು ಕತೆ ಹೇಳಿ ಬಡ ಕೂಲಿ ಕಾರ್ಮಿಕನಿಗೆ ಮೋಸ ಮಾಡಿದ್ದಾನೆ. ಈ ಕುರಿತು ಮೋಸಕ್ಕೆ ಒಳಗಾದ ವ್ಯಕ್ತಿ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಸರ್, ನಮ್ಮೂರಿಗೆ ವಿಶ್ರಮ್ ಕಾರ್ಡನ್ನು ಲೇಬರ್ ಕಾರ್ಡ್ ಮಾಡ್ಸಕ್ಕೆ ಬಂದಿದ್ದ ಸರ್. ಅವರು ಬಂದಿದ್ರೆ ಕಾರ್ಡ್ ಮಾಡಿಸ್ಕೊ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಫಸ್ಟ್ ಏನು ಕೇಳಿಲ್ಲ, ಅವರು ಪಾಸ್ಬುಕ್ಕು ಆಧಾರ್ ಕಾರ್ಡು ಎರಡು ಕೇಳಿದ್ರು. ನಾನು ನಿಮ್ಮ ಮನೆಗೆ ಎತ್ಕೊಂಡು ಹೋಗಿ ಮನೆಗೆ ಹೋಗ್ಬಿಟ್ಟು ಎತ್ಕೊಂಡು ಬಂದೆ. ನಿಮ್ಮ ಮನೆಗೆ ಎತ್ಕೊಂಡು ಬಂದಮೇಲೆ ಒಂದು 10 ನಿಮಿಷ ಎಲ್ಲ ಮೆಸೇಜ್ ಇದು ಮಾಡ್ತಾಯಿದ್ರು. ಅವರು ಮಾಡಿದ್ಮೇಲೆ ಅವರ ತೊಮ್ಮೆಲ್ಲ ತೊಗೊಂಡ್ರು ಸರ್. ಒಂದು ತೊಮ್ಮೆಲ್ಲ ತೊಗೊಂಡು ನಿಮ್ಮ ಇಲ್ಲ ಸರ್, ತೊಮ್ಮೆಲ್ಲ ತೊಗೊಂಡ್ರು ರೇಷನ್ ಕಾರ್ಡ್ ಬೇಕು ಅಂತ ಹೇಳಿ ಸರ್. ರೇಷನ್ ಕಾರ್ಡ್ ತೊಗೊಂಡು ಬಂದಮೇಲೆ ಮತ್ತೆ ಒಂದು 10 ನಿಮಿಷ ಇಟ್ಕೊಂಡು ಅವರು ಮನೆಗೆ ಕಳಿಸ್ಬಿಟ್ರು. ಮನೆಗೆ ಕಳಿಸ್ಬಿಟ್ಮೇಲೆ ಒಂದು ಇನ್ನೊಂದು 3 ದಿನ ನೋಡ್ಕೊಳ್ಳಿ ಸರ್, ಬ್ಯಾಂಕ್ನಲ್ಲಿ ಕಾಸು ಕೆಟ್ಟಾಗಿದೆ ಇಲ್ಲ ಅಂತ ಹೇಳಿಬಿಟ್ಟು ಶುಕ್ರವಾರ ನೋಡ್ಕೊಂಡಿದ್ದು. ಆಮೇಲೆ ನೋಡ್ಕೊಂಡ್ರೆ ಅದ್ರಲ್ಲಿ ಕಾಸಿಲ್ಲ ಸರ್. ನಮ್ಮ ಮಗನ ಬೇಕಾಗಿತ್ತು ಅದಕ್ಕೆ ಕಾಸಿಲ್ಲ. ನಮ್ಮ ಮಗನ ಹೋಗ್ಬಿಟ್ಟು ಎ ಟಿ ಎಮ್ನಲ್ಲಿ ನೋಡಿದ್ದಾನೆ, ಅದರಲ್ಲಿ ಕಾಸಿಲ್ಲ ಅಂತ ಹೇಳಿದ್ನ. 9000 ಚಿಲ್ಲರೆ ಇತ್ತು, 5000 ಕಟ್ಟಾಗಿದೆ ಅಂತ ಹೇಳಿದ್ನ. ಆವಾಗ ನೋಡಿಬಿಟ್ಟು ನಾನು ಶನಿವಾರ ಹೋಗಲಿಲ್ಲ, ಬ್ಯಾಂಕ್ ಹತ್ರ ಕೆಲಸ ಇತ್ತು. ಸೋಮವಾರ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ತೀರಾ, 5000 ಕಟ್ಟಾಗಿದಪ್ಪ ಅಂತ ಹೇಳಿದ್ರು. ಮತ್ತೆ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಸರ್, ಅಲ್ಲಿ ಆಫೀಸ್ ಹತ್ರ ಹೋದೆ. ಆಫೀಸ್ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ರಘು ಸರ್ ಅವರು ಒಂದು 2 ಗಂಟೆ ಹೊತ್ತು ನಿಲ್ಸ್ಕೊಂಡ್ರು ನನ್ನ. ಇನ್ನು ಹೀಗೆ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿರುವ ಬಡ ಕಾರ್ಮಿಕರೇ ಇಂಥವರಿಗೆ ಟಾರ್ಗೆಟ್. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಬರೀ ಜನರಿಗೆ ಜಾಗೃತಿ ಮೂಡಿಸುವ ಬದಲು ಇಂತಹ ಕೃತ್ಯಗಳನ್ನ ಮಾಡಿ ಸಿಕ್ಕಿಬಿದ್ದ ನಂತರ ಇವರಿಗೆ ಕಠಿಣ ಶಿಕ್ಷೆ ವಿಧಿಸಿದರೆ ಇನ್ನಷ್ಟು ಜನರಿಗೆ ಮೋಸ ಮಾಡುವುದು ತಪ್ಪುತ್ತದೆ. ಇಲ್ಲದಿದ್ದರೆ ನಾವು ಏನು ಮಾಡಿದರೂ ನಡೆಯುತ್ತದೆ ಎಂದು ಪದೇ ಪದೇ ಇದೇ ರೀತಿ ಕೃತ್ಯಕ್ಕೆ ಮುಂದಾಗುತ್ತಾರೆ. ಹೀಗಾಗಿ ಈ ರೀತಿಯ ಕೃತ್ಯಗಳನ್ನ ಮಾಡಿ ಸಿಕ್ಕಿಬಿದ್ದ ತಕ್ಷಣವೇ ಕಠಿಣ ಶಿಕ್ಷೆ ವಿಧಿಸುವ ರೀತಿ ಕಾನೂನು ಜಾರಿ ಮಾಡಬೇಕಿದೆ. ನಮ್ಮ ಸ್ನೇಹಿತರಾದ ನಾಗರಾಜ್ ಅವರು ಹಳ್ಳಿಯಲ್ಲಿ ಬಂದು ಈ ಥರ ಇಶ್ರಮ್ ಕಾರ್ಡ್ ಮಾಡ್ತಾವ್ರೆ ಅಂತೇಳಿ ಹೇಳಿದ್ರು. ಆಮೇಲೆ ಈ ಥರ ನನ್ನ ಅಕೌಂಟಿಂದ 5000 ರೂಪಾಯಿನ ಕದ್ಬಿಟ್ಟವ್ರೆ ಅಂತೇಳಿ ನನ್ನ ಗಮನಕ್ಕೆ ತಂದರು. ಆಗ ನಾವು ವಿಚಾರಣೆ ಮಾಡಿದಾಗ ಈ ಥರ ಎಲ್ಲ ಒಂದು ಟೀಮ್, ಇವರು ಇಂಟರ್ನೆಟ್ ಕಫೆ ಇಟ್ಕೊಂಡವ್ರೆ, ಒಂದು ಟೀಮ್ ಇವರು ಹಳ್ಳಿಗಳ ಹತ್ರ ಹೋಗಿ ಇವರು ಇಶ್ರಮ್ ಕಾರ್ಡು ಮತ್ತು ಲೇಬರ್ ಕಾರ್ಡ್ ಮಾಡ್ಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಎಲ್ಲ ದಾಖಲೆಗಳನ್ನ ತರಿಸ್ಕೊಂಡು ಅವರ ಹೆಬ್ಬೆಟ್ಟು ಅಚ್ಚನ್ನ ತಗೊಂಡು ಅವ್ರಿಗೇನೋ ಮಿಸ್ಗೈಡ್ ಮಾಡಿ ಅವ್ರ ಅಕೌಂಟಿಂದ ಎಷ್ಟೈತೆ ಅಂತ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡು ಅವ್ರ ಅಕೌಂಟಿಂದ ಇವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ ಅಂತ ಕೆಲಸ ಮಾಡೋರು. ಇದು ಒಂದು ಎರಡು ಮಾಡಿರೋ ಅಂಥದ್ದಲ್ಲ, ಬರೀ ಇವ್ರ ಟಾರ್ಗೆಟ್ ಏನಂದರೆ ಬಡವರು, ತೀರಾ ಬಡವರು, 100 ರೂಪಾಯಿ ಕೂಡಿ ಇಟ್ಟ ಅಂತವರು ಹಳ್ಳಿಗಳಿಗೆ ಹೋಗಿ ಇವರು ಈ ಥರ ಕೆಲಸ ಮಾಡೋರೆ. 300 ರೂಪಾಯಿಂದ ಹಿಡಿದು 5000 10000 ತನಕ ಇವರು ದುಡ್ಡು ಕದ್ದಿರೋದು ಇನ್ನು ಬ್ಯಾಂಕ್ ಅಕೌಂಟಿಂದ. ಇದನ್ನು ಡೈರೆಕ್ಟಾಗಿ ಇವರು ಬ್ಯಾಂಕ್ ಅಕೌಂಟಿಂದನೇ ಕದೀತಾರೆ ಅಂದರೆ ಇದು ದೊಡ್ಡ ಸ್ಕ್ಯಾಮ್ ಇದು. ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾರಂದರೆ ಅವರು ಹೋಗಿ ನಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಕಣ್ಣು ಹಾಕ್ತಾರೆ ಅಂದರೆ ಇದನ್ನು ಸೀರಿಯಸ್ಸಾಗಿ ತಗೊಬೇಕು ಸರ್ಕಾರನೂ ಅಷ್ಟೇ. ಎಲ್ಲಿ ನಮ್ಮ ತೀರಾ ತಿಳುವಳಿಕೆ ಇಲ್ಲದಂಥವ್ರು, ಹಳ್ಳಿ ಜನ ಗೊತ್ತಿಲ್ಲದೆ ಇಂಥವ್ರ ಹತ್ರ ಈ ಥರ ಮೋಸ ಮಾಡಿ ಅವರು ಏನೋ 100 ರೂಪಾಯಿ ಕೂಲಿ 200 ರೂಪಾಯಿ ಕೂಲಿಯಲ್ಲಿ 50 100 ಕೂಡಿಟ್ಟು ಅವರು ಅಕೌಂಟ್ಗಳಲ್ಲಿ ಇಟ್ಕೊಂಡಿರ್ತಾರೆ. ಅವ್ರಿಗೆ SMS ಇನ್ನೊಂದು ಏನೂ ಗೊತ್ತಿರಲ್ಲ. ಅಂಥ ಜನ ಇವರು ಟಾರ್ಗೆಟ್ ಮಾಡಿ ಹಳ್ಳಿಗಳಲ್ಲಿ ಹೋಗಿ ಈ ಶ್ರಮ್ ಕಾರ್ಡ್ ಅವು ಇವು ಮಾಡ್ಕೊಡ್ತೀವಿ ಅಂತೇಳಿ ಇವರೇನು ಉಚಿತವಾಗಿ ಏನೂ ಮಾಡಿಲ್ಲ, ಅದಕ್ಕೂ ಫೀಸ್ ತಗೊಂಡು.
ಒಟ್ಟಾರೆ ಬೆಳಗ್ಗೆ ಎದ್ದು ಕೂಲಿ ಕೆಲಸ ಮಾಡಿ ನಾಲ್ಕು ಕಾಸು ಸಂಪಾದನೆ ಮಾಡಿದ್ದ ಕೂಲಿ ಕಾರ್ಮಿಕನಿಗೆ ಮೋಸ ಮಾಡಿದ್ದ ಕಳ್ಳ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನಾದರೂ ಜನಸಾಮಾನ್ಯರು ತಮ್ಮ ದಾಖಲೆಗಳನ್ನು ಕೊಡುವ ಮೊದಲು ಜಾಗರೂಕರಾಗಿರಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 2021-22 ಸಾಲಿನಲ್ಲಿ ಟ್ರಿಪಲ್ ಹ್ಯಾಟ್ರಿಕ್ನೊಂದಿಗೆ ಶೇಕಡಾ 100% ಫಲಿತಾಂಶ ಬಂದಿದ್ದು ಸುಮಾರು 35 ಡಿಸ್ಟಿಂಕ್ಷನ್ ಪಡೆದು ಶಾಲೆಯಲ್ಲಿ ಹೊಸ ದಾಖಲೆಯನ್ನು ಬರೆದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಒಂಬತ್ತನೇ ಬಾರಿಗೆ ತುಮಕೂರು ನಗರದ ಸೇಕ್ರೆಡಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಟೆಕ್ನೋ ಶಾಲೆಗೆ ಶೇಕಡಾ 100% ಫಲಿತಾಂಶ ಬಂದಿರುವುದರ ಜೊತೆಗೆ ಸುಮಾರು 35 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 625-608 ಅಂಕ ತೆಗೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿರುವ ನಂದಿನಿಕೆ ಹಾಗೂ 604 ಅಂಕಗಳನ್ನು ಪಡೆದಿರುವ ಪೂಜಾ ಟಿಎಂ, ಈ ರೀತಿಯಾಗಿ ಒಟ್ಟು 35 ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಲ್ಯಾನ್ಸಿ ಹೆಚ್ ಪಾಯ್ಸ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ನಮ್ಮ ಶಾಲೆಯಲ್ಲಿ ಸುಮಾರು 10 ಪೂರಕ ಪರೀಕ್ಷೆಗಳನ್ನು ನಡೆಸಿ ಪರೀಕ್ಷೆಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿ ನಮಗೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ ಎಂದು ತಿಳಿಸಿದರು. ನನ್ನ ಹೆಸರು ನಂದಿನಿ. ನಾನು ಪ್ರಸ್ತುತ SSLC ಪರೀಕ್ಷೆಯಲ್ಲಿ 625-608 ಅಂಕ ಗಳಿಸಿದ್ದು ಶೇಕಡಾ 98% ಫಲಿತಾಂಶವನ್ನು ಪಡೆದು ಸೇಕ್ರೆಡಾರ್ಟ್ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ನಾನು ಸೇಕ್ರೆಡಾರ್ಟ್ ಶಾಲೆಯಲ್ಲಿ ನರ್ಸರಿಯಿಂದ ಓದುತ್ತಿದ್ದೇನೆ. ನಾನು ಯಾವುದೇ ಟ್ಯೂಷನ್ಗೆ ಹೋಗಿರಲಿಲ್ಲ. ಇಲ್ಲಿನ ಶಿಸ್ತುಬದ್ಧ ಬೋಧನಾ ಕ್ರಮವನ್ನು ಮತ್ತು ಏಕಲವ್ಯ ಸ್ಮಾರ್ಟ್ ಕ್ಲಾಸಿನಿಂದಾಗಿ ಮತ್ತು 10 ಪೂರಕ ಪರೀಕ್ಷೆಯಿಂದಾಗಿ ನಾನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸಹಕಾರಿಯಾಯಿತು. ನನ್ನ ಈ ಸಾಧನೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಲ್ಯಾನ್ಸಿ ಎಚ್ ಪಾಯಸರ್ ಮತ್ತು ಕಾರ್ಯದರ್ಶಿಗಳಾದ ಸುಜಯ್ ಪಾಯಸರ್ ಮತ್ತು ಶಿಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದೆ ನಾನು ಸೇಕ್ರೆಡಾರ್ಟ್ ಕಾಮರ್ಸ್ ಕಾಲೇಜಿಗೆ ಸೇರಿ CA ಆಗಲು ಇಚ್ಛಿಸಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಪೂಜಾ ಟಿಎಂ. ನಾನು SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 625-604 ಅಂಕಗಳನ್ನು ಪಡೆದು ಶೇಕಡಾ 96% ಫಲಿತಾಂಶವನ್ನು ಪಡೆದು ಶಾಲೆಗೆ 2ನೇ ಸ್ಥಾನವನ್ನು ಪಡೆದಿದ್ದೇನೆ. ಸೇಕ್ರೆಡಾರ್ ಶಾಲೆಯಲ್ಲಿ ಉತ್ತಮ ಹಾಗೂ ಹೆಚ್ಚು ಫಲಿತಾಂಶ ಬರುವುದನ್ನು ತಿಳಿದ ನನ್ನ ಪೋಷಕರು ನನಗೆ 8ನೇ ತರಗತಿಗೆ ಇಲ್ಲಿ ದಾಖಲಾತಿಯನ್ನು ಮಾಡಿಸಿದರು. ಅನಂತರ ನಮ್ಮ ಶಾಲೆಯಲ್ಲಿ ಪರೀಕ್ಷಾ ಸಮಯದಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಲಾಯಿತು. ನನಗೆ ವಿಶೇಷವಾದ ಕೊಠಡಿಯನ್ನು ಕಲ್ಪಿಸಿ ಅಭ್ಯಾಸಕ್ಕೆ ಅನು ಮಾಡಿಕೊಟ್ಟಂತಹ ನನ್ನ ಶಾಲೆಗೆ ನಾನು ಚಿರಋಣಿ. ಮತ್ತು ಮುಖ್ಯವಾಗಿ ಮಾರ್ಪಡಿಸಲಾಗಿದ್ದ 10 ಪೂರಕ ಪರೀಕ್ಷೆಯಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮುಖ್ಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆಯಲು ಸಾಧ್ಯವಾಯಿತು. ಧನ್ಯವಾದಗಳು. ನನ್ನ ಹೆಸರು ಸಂಜನೆ ಎಸ್. ನಾನು ನನ್ನ ಶಾಲೆಯಾದ ಸೇಕ್ರೆಟಾರ್ಟ್ ಶಾಲೆಯಲ್ಲಿ ನನ್ನ SSLC ಪರೀಕ್ಷೆಯನ್ನು SSVಯಿಂದ 625-596 ಅಂಕ ಗಳಿಸಿದ್ದು ಶೇಕಡಾ 95.38% ಫಲಿತಾಂಶವನ್ನು ಗಳಿಸಿದ್ದೇನೆ. ನನಗೆ ನನ್ನ ಶಾಲೆಯಾದ ಸೇಕ್ರೆಟಾರ್ಟ್ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಇದೆ. ನನಗೆ ಓದಲು ಬರೆಯಲು ಆಸಕ್ತಿ ಮೂಡಿಸಿದ ಈ ಶಾಲೆಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಹೊಸದಾಗಿ ಪರಿಚಯಿಸಿದ ಏಕಲವ್ಯ ಸ್ಮಾರ್ಟ್ ಕ್ಲಾಸ್ ಅಂತೂ ನನಗೆ ತುಂಬ ಇಷ್ಟವಾದ ಕಲಿಕಾ ಪೂರಕವಾದ ಕಾರ್ಯಕ್ರಮವಾಗಿದೆ. ಹಾಗೂ ಬೇರೆಲ್ಲೂ ನಾವು ಇಂಥ ಏಕಲವ್ಯ ಸ್ಮಾರ್ಟ್ ಕ್ಲಾಸನ್ನು ನೋಡಿಲ್ಲ, ಯಾರು ಕೇಳೂ ಇಲ್ಲ. ಈ ಹಂತದ ಉತ್ತಮ ಬದಲಾವಣೆ ತಂದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸರ್ ಹಾಗೂ ಕಾರ್ಯದರ್ಶಿಗಳಾದ ಸುಜಯ್ ಪಾಯಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನನಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ ನನ್ನ ಶಾಲೆಯ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸುಜಯ್ ಪಾಯ್ಸ್ ಮಾತನಾಡಿ, ಈ ಸಲದ SSLC ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯು ಸತತ 9ನೇ ಬಾರಿಗೆ ಇಂತಹ ಸಾಧನೆ ಮಾಡಿರುವುದು ಖುಷಿ ವಿಚಾರ ಎಂದು ತಿಳಿಸಿದರು. ಇಂದು ನಮ್ಮ ಸೇಕ್ರೆಡಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನೋ ಶಾಲೆಗೆ SSLC ಪರೀಕ್ಷೆಯಲ್ಲಿ ಸತತವಾಗಿ 9ನೇ ಬಾರಿಗೆ ಶೇಕಡಾ 100% ಫಲಿತಾಂಶ ಬಂದಿರೋದು ಒಂದು ಐತಿಹಾಸಿಕ ಸಾಧನೆಯಾಗಿದೆ. ಈ ಟ್ರಿಪಲ್ ಹ್ಯಾಟ್ರಿಕ್ ಸಾಧನೆ ಸಂಸ್ಥೆಯು 31ನೇ ವರ್ಷದ ಸಂಭ್ರಮಾಚರಣೆ ಇರುವ ಸಂದರ್ಭದಲ್ಲಿ ಬಂದಿರುವುದು ಅತಿ ಸಂತಸದ ವಿಚಾರವಾಗಿದೆ. ಈ ಸಾಧನೆಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸ್ರವರ ಮಾರ್ಗದರ್ಶನ ಕಾರಣೀಕೃತರಾಗಿದೆ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ
ಈ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಕೆಎಸ್ಆರ್ಟಿಸಿ ನೌಕರರಿಗೆ ಮತ್ತು ರೈತರಿಗೆ ಭ್ರಷ್ಟಾಚಾರ ವೆಸಗಿದ್ದ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ನಗರದ ರಾಷ್ಟ್ರೀಯ ಹೆದ್ದಾರಿ 206ರ ತಾಲೂಕು ಕಚೇರಿಯವರೆಗೆ ವೃತ್ತದಲ್ಲಿ ಶವಯಾತ್ರೆ ನಡೆಸಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ದಂಡಾಧಿಕಾರಿ ಶ್ರೀಮತಿ ವಿಭಾ ವಿದ್ಯಾ ರಾಥೋಡ್ರವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಅಣ್ಣಾ ನಾಯಕ್ನ ಹಳ್ಳಿ ಶಿವಮೂರ್ತಿ ಮಾತನಾಡಿ, ಪ್ರೊಫೆಸರ್ ನಂಜುಂಡಸ್ವಾಮಿರವರು ರೈತ ಸಂಘ ಮತ್ತು ರೈತರ ಜೀವನಾಡಿಯಾಗಿದ್ದರು. ರೈತರು ಬೆಳೆಯಲು ಸಹಕಾರಿಯಾಗಿದ್ದರು. ನಮ್ಮ ರೈತ ಸಂಘದ ರಾಜ್ಯ ರೈತ ಸಂಘದ ಚುಕ್ಕಾಣಿ ಹಿಡಿದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು 35 ಕೋಟಿ ಬಿಲ್ ಮಾಡಿ ಹೆಂಡತಿ ಮಕ್ಕಳು ಹೆಸರಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ನೌಕರರಿಗೆ ಅನ್ಯಾಯವೆಸಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬೊರನಕೊಪ್ಪಲು ಶಿವಮೂರ್ತಿ, ಮುದ್ದೇನಹಳ್ಳಿ ಮಂಜೇಗೌಡ, ಮಾಗೇನಹಳ್ಳಿ ಮಲ್ಲಿಕಾರ್ಜುನ್, ಅಗ್ಗುಂದಕುಮಾರ್, ತಿರುಪತಿಹಳ್ಳಿ ರವಿ, ಹಲವಾರು ರೈತ ಮುಖಂಡರು ಹಾಜರಿದ್ದರು. ಪ್ರೊಫೆಸರ್ ನಂಜುಂಡಸ್ವಾಮಿ, ಎಂ ಡಿ ಸುಂದರೇಶ್, ಎಚ್ ಎಸ್ ರುದ್ರಪ್ಪನವರು ಈ ರೈತರಿಗೆ ರೈತ ಸಂಘವನ್ನು ಕಟ್ಟಿ ಇಡೀ ಭಾರತ ದೇಶವನ್ನು ತಿರುಗಿ ಇಡೀ ಮೂಲೆಯನ್ನು ತಿರುಗಿ ಅವರು ನಮಗೋಸ್ಕರ ರೈತರಿಗೋಸ್ಕರ ಬಿಟ್ಟೋದಂಥ ಈ ಕರ್ನಾಟಕ ರಾಜ್ಯ ರೈತ ಸಂಘ ಅವರ ನಂಜುಂಡಸ್ವಾಮಿಯ ನೇತೃತ್ವದಲ್ಲಿ ವಹಿಸಿದಂಥ ಅವರು ಸತ್ತದ ದಿನದಿಂದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಸೀಗರಲ್ಲಿ ವಾಸ ಇದ್ದರು. ಅವರು ವಾಸ ಇದ್ದಂಥ ಸಂದರ್ಭದಲ್ಲಿ ಅವ್ರು ಇರಕ್ಕೂ ಕೂಡ ಮನೆ ಇರಲಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ಹೋಗಿ ಇವತ್ತು ಅವರು ವಾಸ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ನಾವು ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಭಾಳ ಇಷ್ಟಪಟ್ಟಿದ್ದು. ಅವರು ಈ ಥರ ರೈತರು ಟೈಪ್ ಮಾಡಿ ರೈತರ ಹೆಸರಿನಲ್ಲಿ ಏನು ಮಾಡ್ತಿದ್ರು ಆದರೆ ರೈತರು ನಂಬಿರಲಿಲ್ಲ. ಕೆಲವರು ಸಾಮಾನ್ಯ ಹೋರಾಟಗಾರರಿಗೆ 84ರಿಂದ ಯಾರಿದ್ದು ಅವ್ರಿಗೆ ಗೊತ್ತಿತ್ತು. ಆದರೂ ರೈತರನ್ನ ಯಾವ ರೀತಿ ಮೋಸ ಮಾಡಬೇಕು ಅಂತ ಅವ್ರಿಗೆ ಜಾಣತನ ಭಾಳ ಚೆನ್ನಾಗಿ ಕಲ್ತಿದ್ರು. ಚಂದ್ರಶೇಖರ್ ಅವರು ಜಾಣತನವನ್ನು ಕಲ್ತಿದ್ರು. ಈಗ ಕೆಎಸ್ಆರ್ಟಿಸಿ ಏನು ನೌಕರರು ಇದ್ರಲ್ಲ ಅವರು ಪರವಾಗಿ ಹೋಗಿ ಇವತ್ತೇನು ಅಲ್ಲಿ 300-400 ಚಿಲ್ಲರೆ ಅಮಾಯಕರನ್ನ ಬಲಿಪಾಶ ತಗೊಂಡು ಅಂದ್ರೆ ಅಲ್ಲಿ 35 ಕೋಟಿ ಹಣವನ್ನು ಪಡೆದಿದ್ದಾರೆ ಅಂತ ಸಾಬೀತಾಗ್ತಾ ಇದೆ. ಆಮೇಲೆ ಡೆಲ್ಲಿನಲ್ಲಿ ರೈತರು 1 ವರ್ಷದಿಂದ ಹೋರಾಟ ಮಾಡುವಾಗ ಅಲ್ಲೂ ಕೂಡ ಇವರು ಒಬ್ಬ ಕರ್ನಾಟಕದ ಒಬ್ಬ ಸಾಮಾನ್ಯ ನಾಯಕ ಅಲ್ಲೂ ಕೂಡ ಪ್ರವೇಶ ಮಾಡಿ ಅಲ್ಲೂ ಕೂಡ ಇಡೀ ರೈತ ಸಂಘವನ್ನು ಕುಲಿಗಟ್ಟಿಸಿದ್ದಾನೆ. ಈ ಮನುಷ್ಯನ್ನ ಬೆಂಗಳೂರಲ್ಲಿ ಯಾವ್ಯಾವುದು ಪ್ರಾಪರ್ಟಿ ಮಾಡಿದ್ದಾರೆ, ಅವ್ರಿಗೆ ಇದ್ದಂಥದ್ದು 2 ಎಕರೆ ಜಮೀನು, ಅವ್ರ ಹೆಂಡತಿ ಅವ್ರ ಮಕ್ಕಳು 2 ಕೆಜಿ ಹೂ ಕುಯ್ಯರು, ನಾನು ಅವ್ರ ಜೊತೆ ಇದ್ದೆ, ಆ ಹೂವನ್ನ ಕೂದು ನಾನು ಕೂಡ ಮಾರಾಟ ಮಾಡಿ ಅವ್ರ ಮನೆ ಸಾಮಾನು ಕೊಟ್ಟಿದ್ದೀನಿ ತಗೊಂಡೋಗಿ. ಅಂಥ ಮನುಷ್ಯ ದಡೀರಂತ ಆತಾನೆ ಅಂದರೆ ಇದು ಆಶ್ಚರ್ಯ ಆಗಬೇಕು. ನೀವು ಸಂಪೂರ್ಣ ತನಿಖೆ ಮಾಡಿ ಈ ಸರ್ಕಾರ ಏನಾರು ಇದ್ರೆ ಸಿಬಿಐ ತನಿಖೆ ಮಾಡಿಸಿ ಅವನ ಪ್ರಾಪರ್ಟಿನ ಮುಟ್ಕಲು ಹಾಕಿ ಅವನ ರೈತ ಸಂಘದ ಟವಲ್ನ ಕಿತ್ತು ಎತ್ತು ಅವನ್ನ ಈ ಕರ್ನಾಟಕದಿಂದ ಗಡಿಪಾರ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ. ತುಮಕೂರು ನಗರದ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ರವರು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸ್ವತಃ ಶಾಸಕರೇ ವಿದ್ಯಾರ್ಥಿಗಳ ಮನೆಗೆ ತೆರಳಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಈ ಕುರಿತಾದ ಒಂದು ವಿಶೇಷ ವರದಿ ಇದೆ ನೋಡಿ. ಈ ವೇಳೆ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಮಾತನಾಡಿದ ಅವರು, ತುಮಕೂರಿನ ಮಹಾನಗರ ಪಾಲಿಕೆಯ ಹಿರಿಯ ದಫೇದಾರ್ ಪೌರ ಕಾರ್ಮಿಕರು ಆದಂತಹ ಕೆಂಪರಾಜ್ ಅವರ ಮಗಳಾದ ನವ್ಯ ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದಿರುವುದು ತುಂಬಾ ಸಂತೋಷದ ವಿಷಯ. 625-622 ಅಂಕ ತೆಗೆದು ನಮ್ಮ ಜಿಲ್ಲೆಯಲ್ಲಿ ಟಾಪರ್ ಲಿಸ್ಟ್ನಲ್ಲಿ ಇರುವುದು ಸಂತೋಷದ ವಿಚಾರ. ಮನೆಯಲ್ಲಿ ಕಷ್ಟವಿದ್ದರೂ ಸಹ ಅತ್ಯಂತ ಹೆಚ್ಚು ಅಂಕ ಪಡೆದಿರುವ ನವ್ಯ ಮುಂದಿನ ದಿನಗಳಲ್ಲಿ ತುಮಕೂರು ನಗರದ ಕೀರ್ತಿಯನ್ನು ಹೆಚ್ಚಿಸಿ ಎಂದು ಆಶಿಸುತ್ತೇನೆ ಎಂದರು. ಇವತ್ತು ಹೆಮ್ಮೆ ಪಡುವಂಥ ಒಂದು ಸಂಗತಿ ಏನು, 3-4 ದಿವಸದಿಂದ ಬಂದಂಥ SSLC ರಿಸಲ್ಟ್ನಲ್ಲಿ ತುಮಕೂರಿನ ಮಹಾನಗರ ಪಾಲಿಕೆಯ ಹಿರಿಯ ದಫೇದಾರ್ ಪೌರ ಕಾರ್ಮಿಕರು ಆದಂಥ ಕೆಂಪರಾಜ್ ಅವರ ಕುಟುಂಬದ ಒಂದು ಮಗಳು ನವ್ಯಾರವರು ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದಿದ್ದಾರೆ. ಇವತ್ತು ತುಂಬ ಖುಷಿಯಾಗ್ತಿದೆ. 625-622 ಅಂಕನ ತೆಗೆದು ನಮ್ಮ ಜಿಲ್ಲೆಯಲ್ಲಿ ಟಾಪರ್ ಲಿಸ್ಟಲ್ಲಿ ಟಾಪ್ 10ನಲ್ಲಿ ಅವರು ಕೂಡ ಇದ್ದಾರೆ. ಇವತ್ತು ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ಕಾರ್ಪೊರೇಟರ್ ಆದಂಥ ಸನ್ಮಾನ್ಯ ವೀಣಾ ಮನೋಹರ್ ಗೌಡರು ಮತ್ತು
ಈ ಭಾಗದ ನಮ್ಮ ಮುಖಂಡರುಗಳಾದಂಥ ಮಾಜಿ ಕಾರ್ಪೊರೇಟರ್ ಆದಂಥ ರಮೇಶ್ ಅವರು, ವಿಜಯ್ ಅವರು ಮತ್ತು ಮುಖ್ಯವಾಗಿ ನಮ್ಮ ಬಿ ಓನವರು ಹನುಮಾ ನಾಯಕ್ ಅವರು ಮತ್ತು ಅವರ ಇಲಾಖೆಯ ಒಂದು ಅಧಿಕಾರಿ ವೃಂದದವರು, ಈ ಭಾಗದ ಎಲ್ಲ ನಮ್ಮ ಮುಖಂಡರುಗಳು, ಎಲ್ಲ ನಮ್ಮ ಚಂದ್ರು ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆಯ ನಾಮಿನಿ ಸದಸ್ಯರಾದಂಥ ತ್ಯಾಗರಾಜ್ ಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ವಿಜಿ ಎಲ್ಲರೂ ಕೂಡ ಬಂದು ಇವತ್ತು ಖುಷಿಯಿಂದ, ಯಾಕಂದರೆ ಸನ್ಮಾನ ಮಾಡೋದು ಬಿಡೋದು ಇದರಿಂದ ಅವ್ರಿಗೆ ಎಷ್ಟಾಗ್ತದೆ ಅನ್ನೋದೊಂದು ಸ್ಫೂರ್ತಿ ಅವ್ರಿಗೆ. ಮತ್ತು ಈ ಸ್ಫೂರ್ತಿ ಕೇವಲ ಬಂದು ನಾವೆಲ್ಲ ಟಿ ವಿಲಿ ಕೊಡೋದಂತಲ್ಲ, ಇದು ಪ್ರತಿಯೊಬ್ಬರು ಮಕ್ಳಿಗೂ ಕೂಡ ಸ್ಫೂರ್ತಿ ಆಗಬೇಕು. ಕಷ್ಟದಲ್ಲಿ ಬೆಳೆಸಿ ಇಷ್ಟು ಹೆಚ್ಚಿಗೆ ಅನ್ಕೋತಗೋಂಥ ಒಂದು ಮಕ್ಕಳು ನೋಡಿದಾಗ ಇವತ್ತು ಎಲ್ಲ ಸವಲತ್ತನ್ನು ಕೊಟ್ಟು ಕೆಲವರು ಏನೂ ತೆಗೆಯಲ್ಲ ಅಂಥವ್ರಿಗೆ ಇವತ್ತು ಸನ್ಮಾನ್ಯ ನವ್ಯಾರವರು ಇವತ್ತು ಸ್ಫೂರ್ತಿ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ಇನ್ನು ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ನವ್ಯ ಮಾತನಾಡಿ, ನಾನು ಅತಿ ಹೆಚ್ಚು ಅಂಕ ಪಡೆಯಲು ನನಗೆ ಸಹಕರಿಸಿದ ಶಾಲಾ ಶಿಕ್ಷಕರು ಹಾಗೂ ಪೋಷಕರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ ಎಂದರು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ಥರ ಪರ್ಫಾರ್ಮೆನ್ಸ್ ತೆಗೆದಿರೋದಕ್ಕೆ ಫಸ್ಟ್ ರೀಸನ್ ನಮ್ಮ ಟೀಚರ್ಸ್, ನಮ್ಮ ಸ್ಕೂಲ್, ಹಾಗೆ ನಮ್ಮ ಪೇರೆಂಟ್ಸ್, ಅವ್ರಿಗೆಲ್ಲ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಕನಿಕ 625/622. ಮನೇಲಿ ಇನ್ನೂ ತುಂಬ ಚೆನ್ನಾಗಿತ್ತು, ನನಗಂತ ಸಪ್ರೇಟ್ ರೂಮ್ ಎಲ್ಲ ಇತ್ತು, ಬುಕ್ಸ್ ಎಲ್ಲ ಫುಲ್ ನಾನೇನು ಕೇಳಿದ್ರು ಕೊಡಿಸ್ತಾಯಿದ್ರು. ಇದು ಟ್ಯೂಷನ್ಗೆ ಹೋಗ್ತಾಯಿದ್ದೆ ನಟರಾಜ್ ಸರ್ ಟ್ಯೂಷನ್. ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹನುಮನಾಯ್ಕ, 10ನೇ ತರಗತಿಯ ಫಲಿತಾಂಶ ನಮ್ಮ ತುಮಕೂರು ಜಿಲ್ಲೆಯ ಜನತೆ ಖುಷಿ ಪಡುವ ವಿಚಾರ. ಇಡೀ ರಾಜ್ಯಕ್ಕೆ ಮಾದರಿಯಾಗಿ ತುಮಕೂರು ಜಿಲ್ಲೆ ಉತ್ತಮವಾದ ಫಲಿತಾಂಶ ಪಡೆದಿದೆ. ನಮ್ಮಲ್ಲಿ 9,000ಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆ ಬರೆದಿದ್ದು ಎಲ್ಲ ಮಕ್ಕಳು ಪಾಸಾಗಿದ್ದಾರೆ ಎಂದರು. ನಮಸ್ತೆ. ಶೈಕ್ಷಣಿಕ ನಗರಿ ತುಮಕೂರು, ತುಮಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾವು 10ನೇ ತರಗತಿಯ ಫಲಿತಾಂಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿ ತುಮಕೂರು ಜಿಲ್ಲೆ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದಿದೆ. ನಮ್ಮಲ್ಲಿ 9,000 ಮಕ್ಕಳು, ನಮ್ಮಲ್ಲಿ 9,000 ಮಕ್ಕಳು ಪ್ಲಸ್ಸು ಮಕ್ಕಳು ಕೂತಿದ್ರು. ನಮ್ಮಲ್ಲಿ ಎಲ್ಲ ಸಾಮಾನ್ಯವಾಗಿ ಸರಾಸರಿ ಪಾಸಾಗಿದ್ದಾರೆ. ನಮ್ಮ ಶಾಸಕರು ಬೆಳಿಗ್ಗೆಯಿಂದನೂ ಸಹ, ನಗರದ ಶಾಸಕರು ಬೆಳಿಗ್ಗೆಯಿಂದ ಹೈಯೆಸ್ಟ್ ಸ್ಕೋರ್ ಮಾಡಿರೋಂಥ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತಾ ಇದ್ದಾರೆ. ಇಲಾಖೆಯ ಪರವಾಗಿ ನಾನು ಗೌರವಾನ್ವಿತರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ವಿದ್ಯಾರ್ಥಿಗಳು ಇದೇ ಥರದಲ್ಲಿ ತಮ್ಮ ಸಾಧನೆಯನ್ನು ತೋರಿಸಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಾವು ಖ್ಯಾತಿಯಾಗಬೇಕು, ಒಳ್ಳೊಳ್ಳೆಯ ಉನ್ನತ ಹುದ್ದೆಗೆ ಏರಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದೇಶಭಕ್ತ ಎಂದು ಯುವ ರಾಜಕಾರಣಿಗಳು ಹೇಳುತ್ತಿಲ್ಲ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಕೇಂದ್ರ ಸಚಿವ ನಾರಾಯಣಸ್ವಾಮಿ ತುಮಕೂರಿನಲ್ಲಿ ಪ್ರಶ್ನಿಸಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತುಮಕೂರಿನ ಬಾಲ್ಭವನದಲ್ಲಿ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಭಗವಾನ್ ಬುದ್ಧ, ಜಗಜ್ಯೋತಿ ಬಸವೇಶ್ವರ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾಜಿ ಉಪಪ್ರಧಾನಿ ಬಾಬು ಜಗಜ್ಜೀವನ್ ರಾಮ್ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಗಣ್ಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ನಾರಾಯಣಸ್ವಾಮಿರವರು ಮಾತನಾಡಿದರು. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಎಲ್ಲೆಡೆ ಅದ್ದೂರಿಯಿಂದ ಆಚರಿಸುತ್ತಿದ್ದು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಯಾವೊಬ್ಬ ರಾಜಕಾರಣಿಯೂ ಅಂಬೇಡ್ಕರ್ ಒಬ್ಬರು ದೇಶಭಕ್ತ ಎಂದು ಏಕೆ ಹೇಳುತ್ತಿಲ್ಲವೆಂದು ಛೇಡಿಸಿದರು. ಶೋಷಿತ ವರ್ಗದವರ ಮೇಲೆ ನಡೆಯುವ ದಬ್ಬಾಳಿಕೆಯನ್ನ ಸ್ವತಃ ಅಂಬೇಡ್ಕರ್ ಅವರೇ ಅನುಭವಿಸಿದ್ದಾರೆ ಎಂದು ಹೇಳಿದ ನಾರಾಯಣಸ್ವಾಮಿರವರು ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮೀಸಲು ಅಲ್ಲವೆಂದು ತಿಳಿಸಿದರು. ಶೋಷಿತ ವರ್ಗದ ಧ್ವನಿಯಾಗಿದ್ದರು. ಒಂದು ಹಂತದಲ್ಲಿ ಜಗಜ್ಜೀವನ್ ರಾಮ್ ಬಗ್ಗೆ ಮಾತನಾಡುತ್ತಾ ಉಪ ಪ್ರಧಾನಿಯಾಗಿದ್ದ ಜಗಜ್ಜೀವನ ರಾಮ್ ರವರಿಗೆ ಪ್ರಧಾನಿಯಾಗಲು ಬಿಡಲಿಲ್ಲವೆಂದರು. ಅನೇಕ ಸಂತರ ಮಾರ್ಗದರ್ಶನ ಪಡೆದು ರಾಷ್ಟ್ರ ನಿರ್ಮಾಣ ಮಾಡಿರ್ತಕ್ಕಂಥ ನೆಲೆಬೇಡಿ ಇಂಥ ಪುಣ್ಯಭೂಮಿಯಲ್ಲಿ ವಿಶೇಷವಾಗಿ ಈ ದೇಶದ
ಒಬ್ಬ ಸಂತನ ರೀತಿ ವಿಶ್ವಕ್ಕೆ ಶಾಂತಿ ಧರ್ಮವನ್ನ ಸಾಕಂತ ಎಲ್ಲ ಪರಿತ್ಯಾಗವನ್ನ ಮಾಡಿದಂತ ಹಿಂಸೆಯಿಂದ ಈ ದೇಶವನ್ನ ವಿಶ್ವವನ್ನ ಗೆಲ್ಲಲಾಗದು ಅಹಿಂಸೆ ಮಾನವನ ಅಪೇಕ್ಷೆ ಗುರಿ ಅಲ್ಲ ಅಂತೇಳಿ ಯಾರು ವಿಶ್ವಕ್ಕೆ ಸಾಕರೋ ಅಂತ ಭಗವಾನ್ ಬುದ್ಧನ 2566ನೇ ಜಯಂತಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಕಡೆಗೆ ಏಕಾಗ್ರತೆ ನೀಡಬೇಕೆಂದು ಸಚಿವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಚಿವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು. ಚಾಮರಾಜನಗರದ ಗಾಂಧಾರ ಬುದ್ಧ ವಿಹಾರ ಅಧ್ಯಕ್ಷ ಬೋಧಿದತ್ತ ಮಹಾತೇರ ಬಂತೇಜಿರವರ ಸಾನ್ನಿಧ್ಯ ವಹಿಸಿ ಅಂಬೇಡ್ಕರ್ ಅವರು ಶ್ರೇಷ್ಠ ಗ್ರಂಥ ಸಂವಿಧಾನ ರಚಿಸಿದ್ದಾರೆ ಎಂದು ಪ್ರಶಂಸಿಸಿದರು. ಮಾನವತೆ ಸಹೋದರತೆ ಎಲ್ಲ ಕಡೆ ಬಹಳ ಅವಶ್ಯಕತೆ ಇದೆ. ಬುದ್ಧರ ಮೈತ್ರಿ ಇಡೀ ಜಗತ್ತಿನ ಎಲ್ಲ ಜೀವಿಗಳಿಗೂ ಅವಶ್ಯಕತೆ ಇದೆ ಎಂಬಂಥದ್ದು ಬಹಳ ನಿಚ್ಚಳವಾದಂತಹ ಸತ್ಯ. ಈ ದೇಶದ ಪರಮಶ್ರೇಷ್ಠ ಗ್ರಂಥ ಸಂವಿಧಾನ. ಇಡೀ ದೇಶಕ್ಕೆ ಪರಮಶ್ರೇಷ್ಠ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅದು. ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ. ಈ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳೋರು ಮತ್ತು ಅರ್ಥ ಮಾಡಿಕೊಳ್ಳದೆ ಇರೋರು ಹೇಗಿರ್ತಾರೆ ಅನ್ನೋದನ್ನ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ನಡೆದಂತ ಒಂದು ಘಟನೆಯ ಮೂಲಕ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸಂವಿಧಾನವನ್ನ ಅರ್ಥ ಮಾಡಿಕೊಂಡ್ರೆ ಹೇಗಿರ್ತಾರೆ ಜನಗಳು, ಅರ್ಥ ಮಾಡ್ಕೊಳ್ಳೋರು ಹೇಗಿರ್ತಾರೆ, ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತ ಮೂರ್ಖರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಈ ಒಂದು ಕಥೆ ಮೂಲಕ ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛಪಡ್ತೇನೆ. ಜಪಾನ್ ದೇಶದಲ್ಲಿ ನಡೆದಂತ ಈ ಘಟನೆ 5ನೇ ಶತಮಾನದಲ್ಲಿ ನಡೆದಂತ ಘಟನೆ. ಆ ಕಾಲಘಟ್ಟದಲ್ಲಿ ಒಂದು ವ್ಯವಸ್ಥೆ ಇತ್ತು. ಇನ್ನು ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಮಾಜಿ ಶಾಸಕ ಗಂಗಾ ಹನುಮಯ್ಯ, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ ಕೌಶಲ್ಯ ಕೋದಂಡರಾಮ, ತುಮಕೂರು ವಿವಿಯ ಕುಲಪತಿ ಕೇಶವ್, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷ ಜಿ ಗಣೇಶ್, ಉಪಾಧ್ಯಕ್ಷ ಡಾಕ್ಟರ್ ಎನ್ ವಿಜಯ್, ಗೌರವಾಧ್ಯಕ್ಷ ಶಂಕರಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ನೆರ್ನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಲವು ಅಧಿಕಾರಿಗಳನ್ನು ಗ್ರಾಮಸ್ಥರು ಅದ್ಧೂರಿಯಾಗಿ ಬರಮಾಡಿಕೊಂಡರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ನೆರ್ನಹಳ್ಳಿ ಗ್ರಾಮಕ್ಕೆ ಕೋಲಾರ ಜಿಲ್ಲಾಧಿಕಾರಿ ವೆಂಕಟರಾಜು ಹಾಗೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳ ಜೊತೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಇನ್ನು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ವೇಳೆ ಡಿಸಿ ವೆಂಕಟರಾಜು ಮಾತನಾಡಿ, ಬಹಳಷ್ಟು ಸಾರ್ವಜನಿಕರು ತಮ್ಮ ತಮ್ಮ ಕೆಲಸಗಳಿಗೆ ತಾಲೂಕು ಕಚೇರಿಗೆ ಸುತ್ತಾಡಿ ಬೇಸತ್ತಿರುವ ಸಾರ್ವಜನಿಕರಿಗೆ ಕೆಲವೊಂದಿಷ್ಟು ಕೆಲಸಗಳನ್ನು ಸ್ಥಳದಲ್ಲಿಯೇ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ಹಾಗೂ ತಾಲೂಕು ಆಡಳಿತದಲ್ಲಿರುವ ಎಲ್ಲ ಇಲಾಖೆಗಳ ಮಾಹಿತಿ ಸಾರ್ವಜನಿಕರಿಗೆ ನೀಡುವ ನಿಟ್ಟಿನಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಇದು ರಸ್ತೆ ಸಂಪರ್ಕ ರಸ್ತೆ ಬಗ್ಗೆ ಕೆಲವು ಮಹಿಳೆಯರು ಅವರು ಹೇಳಿದರು, ಅದು ಕೂಡ ನಾವು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ನಾವು ಈಗ ಸಂಶಾನಕ್ಕೆ ಕೂಡ ಹೋಗಿದೆ, ಅದರಿಂದ ಕೂಡ 2 ಕಿಲೋಮೀಟರ್ಗೆ ಅವರು ಸಂಪರ್ಕ ರಸ್ತೆ ಮಾಡಿ ಅಂತ ಎಲ್ಲ ಗಿಡಗಳು ತಗಿಸಿ ಸರಿಯಾಗಿ ಲೆವೆಲ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಜಲ್ಲಿ ರೋಡ್ ಆದರೆ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಥರದ್ದು ಆಗಿದೆ. ಅದು ಕೂಡ ಮುಂದಿನ 15 ದಿವಸ ಒಳಗೆ ಎಲ್ಲ ತಮಗೆ ಅದು ರಸ್ತೆಯನ್ನು ಎಲ್ಲ ರೆಡಿಯಾಗಿ ಸಿಗುತ್ತೆ. ಇವಾಗ ಒಂದು ಪಂಚಾಯತ್ ಅಂತ KSRTC ಬಸ್ ಬೇಕಂತ ಅವರು ನಮ್ಮ KSRTC ಅವರಿಗೆ ನಾವು ಮೊದಲನೇದಾಗಿ ಕೂಡ ಕೊಟ್ಟಿದ್ದೀವಿ ನಿರ್ದೇಶನ, ಒಂದು ಅರ್ಜಿ ಕೊಟ್ಟಿದ್ರು ಅವರು, ಅದು ಕೂಡ ಬಂದ್ಬಿಡುತ್ತೆ ತಮಗೆ. ಬಟ್ ನಾವು ಏನು ಹೇಳ್ತೀವಿ, ದಯವಿಟ್ಟು
ಒಬ್ರು ಅಧಿಕಾರಿ ಇದ್ದು ಬಂದ್ಮೇಲೆ ತಮಗೆ ತಿಳಿಸ್ಬೇಕಂದ್ರೆ ಈ ತರದ್ದು ಬೇಡಿಕೆ ಬರ್ತಾ ಇದೆ. ಮೊದಲನೇ ಕೂಡ ಕೆಎಸ್ಆರ್ಟಿಸಿ ಅವರು ಹೇಳಿದ್ದಾರೆ ನಮಗೆ ಅರ್ಜಿ ಬಂದಿದ್ದೆ ಅಟ್ಲೀಸ್ಟ್ ನಾವು ಏನಾದರೂ ಅಂತ ಓದಿದ್ದು. ಇದು ನಂತರ ಕೂಡ ಈ ತರದ್ದು ತಮಗೆ ಏನಾದರೂ ಸಮಸ್ಯೆ ಇದೆ ಅಥವಾ ಬೇರೆ ಇಲಾಖೆ ಜೊತೆಗೆ ಕೆಲವು ಫಲಾನುಭವಿಗಳಿಗೆ ವೃದ್ಧಾಪಿ ವೇತನ, ಖಾತೆ ಬದಲಾವಣೆ, ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ, ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ, ಈ ರೀತಿಯಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಗ್ರಾಮಸ್ಥರು ನೀಡಿರುವ ಹಲವು ಅಹವಾಲುಗಳನ್ನು ನೀಡಿದ್ದಾರೆ. ನಿಮ್ಮ ಎಲ್ಲ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ನೆರವೇರಿಸುವುದಾಗಿ ತಿಳಿಸಿದರು. ಸಂಕ್ಷಿಪ್ತವಾಗಿ ಹೇಳ್ತೀನಿ, ಮುಖ್ಯವಾದ ಇವಾಗ ತನಗೆ ಏನೇನು ಅಡ್ಡಿಗಳು ಬಂದಿದೆ ಅಥವಾ ಏನೇನು ಮೇಜರ್ ಇಶ್ಯೂಸ್ ಈಗ ನಮ್ಮ ಮುಂದೆ ಬಂದಿದೆ. ಬಂದ ಮೇಲೆ ಮೊದಲನೇದಾಗಿ ಈಗ ನಮ್ಮ ಸಮುದಾಯ ಭವನದಲ್ಲಿ ಈ ಅಂಗನವಾಡಿ ಕೇಂದ್ರ ಅವರು ನಡೆಸ್ತಾರೆ ಅಂತ, ಅದ್ರ ಬದಲಾಗಿ ಒಂದು ಹೊಸ ಅಂಗನವಾಡಿ ಕೇಂದ್ರ ಕೊಟ್ಟಿದ್ರೆ ಅಂತ ಸಮುದಾಯ ಭವನ್ ಖಾಲಿ ಆಗುತ್ತೆ, ಅದು ಬೇರೆ ಚಟುವಟಿಕೆಗೆ ಉಪಯೋಗಿಸ್ ಆಗ್ಬಹುದು ಜನ ಸಮುದಾಯದಿಂದ. ಜೊತೆಗೆ ಹೊಸ ಅಂಗನವಾಡಿ ಆದರೆ ನಮ್ಮ ಮಕ್ಕಳಿಗೆ ಕೂಡ ಅನುಕೂಲ ಆಗುತ್ತೆ. ಇವಾಗನೇ ನಾವು ಕೂಡ ನಿರ್ದೇಶನ ಕೊಟ್ಟಿದ್ದೀನಿ, ನೀವು ಹೊಸ ಜಾಗವನ್ನು ಐಡೆಂಟಿಫೈ ಮಾಡಿ ಅವರು ಈಗ ಹೇಳಿದಂಗೆ ಪ್ರಕಾರ ನಾವು ಮುಂದಿನ ವಾರದಿಂದಲೇ ಅದು ಕೆಲಸ ಶುರು ಮಾಡ್ತೀವಿ. ಅದೇ ಜೊತೆಗೆ ಇನ್ನೊಂದು ಅಂಗನವಾಡಿ ನಮ್ಮ ಇಲ್ಲಿ ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಶನಿವಾರ ನಡೆಯುತ್ತಿರುವ ಜಿಲ್ಲಾ ಕುರುಬರ ಸಮಾವೇಶಕ್ಕೆ ಬಹಳಷ್ಟು ಕುರುಬ ಸಮಾಜದ ಮುಖಂಡರುಗಳು ದೂರ ಉಳಿಯುತ್ತಿದ್ದಾರೆ. ಈ ಕುರಿತಾದ ಒಂದು ವಿಶೇಷ ವರದಿ ಇದೆ ನೋಡಿ. ತುಮಕೂರಿನ ಕಾಳಿದಾಸ ಪ್ರೌಢಶಾಲೆ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಕುರುಬ ಜಾಗೃತಿ ಸಮಾವೇಶ ನಡೆಯುತ್ತಿದ್ದು, ಇದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳು ಭರದಿಂದ ಸಾಗಿದೆ. ಈ ಜಾಗೃತಿ ಸಮಾವೇಶ ಇಡೀ ಕುರುಬ ಸಮಾಜ ಸಂಘಟನೆ ಸಮಾವೇಶವಾಗದೆ ಕಾಂಗ್ರೆಸ್ ಪಕ್ಷದ ಕುರುಬ ಜಾಗೃತಿ ಸಮಾವೇಶವಾಗುತ್ತಿದೆ ಎಂಬುದೇ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕುರುಬ ಸಮಾಜದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿ ಇರುವರೇ ಜಾಸ್ತಿ ಇದ್ದು, ಈ ಎರಡೂ ಪಕ್ಷದಲ್ಲಿರುವ ಕುರುಬ ಸಮಾಜದ ಮುಖಂಡರುಗಳು ಈ ಸಮಾವೇಶದ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೆಗೆದುಕೊಂಡಿಲ್ಲ. ಮುಖಂಡರುಗಳನ್ನ ಪ್ರಶ್ನಿಸಿದರೆ ನಮಗೂ ಆ ಸಮಾವೇಶಕ್ಕೂ ಯಾವುದೇ ಸಂಬಂಧವಿಲ್ಲ, ಕುರುಬ ಜಾಗೃತಿ ಸಮಾವೇಶ ಕೇವಲ ನಾಮಕವಾಸ್ತಿಯ ಸಮಾವೇಶವಾಗುವಂತೆ ಕಾಣಬರುತ್ತಿದೆ. ಈ ಸಮಾವೇಶದಲ್ಲಿ ಸಿದ್ದರಾಮಯ್ಯರವರನ್ನು ಮಾತ್ರ ಆಹ್ವಾನಿಸಿ ಅವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗುತ್ತಿದೆ ವಿನಃ ಬೇರೆ ಯಾವುದೇ ಪಕ್ಷದ ನಾಯಕರನ್ನು ಆಹ್ವಾನಿಸದಂತೆ ಕಾಣಬಂದಿಲ್ಲ. ತುಮಕೂರಿನ ಶಿರಾಗೇಟ್ ಪ್ರದೇಶದ ಸುತ್ತಮುತ್ತ ಸಿದ್ದರಾಮಯ್ಯರವರ ಫ್ಲೆಕ್ಸ್ಗಳ ಅಬ್ಬರ ಜಾಸ್ತಿ ಇದ್ದು, ಈ ಫ್ಲೆಕ್ಸ್ಗಳಲ್ಲಿ ಸಿದ್ದರಾಮಯ್ಯ ಒಬ್ಬರನ್ನು ಬಿಟ್ಟರೆ ಬೇರೆ ಯಾವ ಮುಖಂಡರುಗಳು ಇಲ್ಲದೆ ಇರುವುದು ಚರ್ಚೆಗೆ ಗ್ರಾಸವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಈ ಎರಡೂ ಪಕ್ಷಗಳಲ್ಲಿ ಕುರುಬ ಸಮಾಜದ ಸಚಿವರು, ಮಾಜಿ ಸಚಿವರು, ಶಾಸಕರುಗಳಿದ್ದರೂ ಅವರುಗಳನ್ನು ಆಹ್ವಾನಿಸದೆ ಕೇವಲ ಸಿದ್ದರಾಮಯ್ಯರವರು ಒಬ್ಬರನ್ನು ಆಹ್ವಾನಿಸಿರುವುದರಿಂದ ಬಹಳಷ್ಟು ಕುರುಬ ಸಮಾಜದ ಮುಖಂಡರುಗಳು ಈ ಸಮಾವೇಶದಿಂದ ದೂರ ಉಳಿಯಲು ಕಾರಣವೆಂದು ವಿಶ್ಲೇಷಿಸಲಾಗಿದೆ. ಮಡಿವಾಳ ಅಲ್ಪಸಂಖ್ಯಾತರ ಸಮಾವೇಶ ನಂತರ ಕುರುಬ ಜಾಗೃತಿ ಸಮಾವೇಶ ನಡೆಯುತ್ತಿದ್ದು, ಈ ಸಮಾವೇಶಕ್ಕೆ ಕೇಂದ್ರ ಬಿಂದು ಸಿದ್ದರಾಮಯ್ಯರವರೇ ಆಗಿದ್ದು, ಸಿದ್ದರಾಮಯ್ಯರವರು ದಿಢೀರಾಗಿ ತುಮಕೂರು ಕಡೆ ರಾಜಕೀಯ ಚಟುವಟಿಕೆ ನಡೆಸುವ ಜೊತೆಗೆ ಹಿಂದುಳಿದ ವರ್ಗಗಳ ಸಮಾವೇಶಕ್ಕೆ ನೈತಿಕ ಬೆಂಬಲ ನೀಡಲು ಹೊರಬಿದ್ದಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.